ಗುರುಪಾದ ಸೇರಿದ ಬಿಲ್ಲವರ ಅಸೋಸಿಯೇಷನ್ ಇದರ ಮಾಜಿ ಅಧ್ಯಕ್ಷ ಹಾಗೂ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ಸ್ಥಾಪಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಯ ಸುವರ್ಣ ಅವರಿಗೆ ಶ್ರದ್ಧಾಂಜಲಿ ಸಭೆಯು ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದಲ್ಲಿ ನಡೆಯಿತು. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬೋರಿವಿಲಿ ಸಂಸದ ಗೋಪಾಲ್ ಸಿ ಶೆಟ್ಟಿ, ಕರ್ನಾಟಕ ಸರ್ಕಾರದ ಪೌರಾಡಳಿತ ತೋಟಗಾರಿಕೆ ಸಚಿವ ಡಾಕ್ಟರ್ ಸಿ ನಾರಾಯಣಗೌಡ, ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಜಯಸುವರ್ಣ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸಿ ನುಡಿನಮನ ಸಲ್ಲಿಸಿದರು. ಕಾಲೇಜು ವಿದ್ಯಾರ್ಥಿ ಆದಿಪ್ಪನಾಗ ಅಮ್ಮ ಇಂಕ ಇಂಪುರ ಪಣದ ಕೊಡ್ದಿತ್ತೇರಿ ಆ ಸಮಾವೇಶಕ್ಕೆ ಹೋದು ಆರನ ಆಶೀರ್ವಾದ ತಂದಿನ ಚಿಂತ ನೆನಪು ಇಂಕ ಇನಿಕ್ಲ ಉಂಡು ಅಲ್ಲಿ ತಡೆದ ಪಕ್ಕ 2004 ಚುನಾವಣೆ ಗುಂತನಾಗ ಸ್ವತಃ ಆರೇ ಫೋನ್ ಮಂತದ ಏನನ್ನ ಲೆತ್ತದ ಆಶೀರ್ವಾದ ಮಂತದ ಗೆಂದದ ಬಲ ಮಗ ಅನ್ಪಂಡದ ಆರ ಕಡಪಡ್ದು ಕೊಡ್ದಿತ್ತೇರಿ ಬರೀ ಈ ಸರಳ ಸರಳ ವ್ಯಕ್ತಿತ್ವದ ಜೀವನ ಮಂತೊಂದು ತನ್ನ ಚಿಂತನದ ಮುಖಾಂತರ ತನ್ನ ಕರ್ತೃತ್ವ ಶಕ್ತಿದ ಮುಖಾಂತರ ಮಾತ ಕ್ಷೇತ್ರಡ್ಲ ಬಾರಿ ಮಲ್ಲ ಸಾಧನೆ ಮಂದಿನ ಅಂಚಿತ್ತ ಒಂದು ವಿಶೇಷವಾದ ಅಂಚಿತ್ತ ಜಯಣ್ಣ ವಾಸ್ ನಾಟ್ ಎ ಪರ್ಸನ್ ಹಿ ವಾಸ್ ಎ ಇನ್ಸ್ಟಿಟ್ಯೂಷನ್ ಆರುಂಜಿ ಮಲ್ತಿನ ಬೇಲೆ ಹರೀಶ್ ಅನ್ನೆ ಬುಕ ಚಂದ್ರಶೇಖರ್ ಅನ್ನೆ ಪಂಡಿನ ಡೆಫಿನೆಟ್ಲಿ ಬರ್ಪಿನ ದಿನ ಟಿಯರಣ್ಣ ಒಂಜಾರ್ನ ಜೀವನದ ಪುಸ್ತಕ ಬರೆವೇರೆ ಅವ ಬರೆವಡ್ನವ ನೆಕ್ಸ್ಟ್ ಜನರೇಷನ್ ನಮ್ಮ ಎಂಚ ಮತ ಬೊಂಬೆಡ್ ನಿಂತದು ಇದು ಮತ ಸಾಮರ್ಥ್ಯ ಮಂತ ನುಡಿನಮನ ಸಮಾರಂಭದ ವೇದಿಕೆಯಲ್ಲಿ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷ ಡಾಕ್ಟರ್ ಸಿ ರಾಜಶೇಖರ್ ಕೋಟ್ಯಾನ್, ಒಕ್ಕಲಿಗ ಸಮಾಜದ ಮುಖಂಡರಾದ ರಂಗಪ್ಪ ಗೌಡ, ಜಿತೇಂದ್ರ ಗೌಡ ಮತ್ತು ಭಾರತ್ ಬ್ಯಾಂಕ್ನ ಕಾರ್ಯಾಧ್ಯಕ್ಷ ಉಪ್ಪೂರು ಶಿವಾಜಿ ಪೂಜಾರಿ, ಜಯಸಿ ಸುವರ್ಣ ಅವರ ಪುತ್ರರಾದ ಸೂರ್ಯಕಾಂತ್ ಜೇಸುವರ್ಣ, ಸುಭಾಷ್ ಜೇಸುವರ್ಣ, ದಿನೇಶ್ ಜೇಸುವರ್ಣ, ಯೋಗೇಶ್ ಜೇಸುವರ್ಣ, ಬಂಧುಗಳಾದ ಭಾಸ್ಕರ್ ಎಂ ಸಾಲ್ಯಾನ್, ಗಂಗಾಧರ್ ಜೆ ಪೂಜಾರಿ, ಗೌರವ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಶಾಂತಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ನೂರಾರು ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಭಾರತ್ ಬ್ಯಾಂಕ್ನ ನಿರ್ದೇಶಕರು, ಉನ್ನತಾಧಿಕಾರಿಗಳು, ಬಂಧು ಮಿತ್ರರು ಉಪಸ್ಥಿತರಿದ್ದು ಶ್ರದ್ಧಾಂಜಲಿ ಅರ್ಪಿಸಿದರು. ಕಾರ್ಯಕ್ರಮವನ್ನು ಪತ್ರಕರ್ತ ಹರೀಶ್ ಹೆಜ್ಮಾಡಿ ನಿರೂಪಿಸಿದರು. ದಿನೇಶ್ ಕುಲಾಲ್, ಬೊಕ್ಕಪಟ್ನ, ವಿ4 ನ್ಯೂಸ್, 24/7, ಮುಂಬೈ.